ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ಈ ಪರೋಟ ಪರ್ಫೆಕ್ಟ್ ಅಂತ ಹೇಳ್ಬೋದು. ಅದ್ರ ಜೊತೆ ಈ ಒಗ್ಗರಣೆ ರಾಯ್ತ, ಈ ಎರಡೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಮಕ್ಕಳ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸ್ಗೆ ಈ ರೀತಿ ಮಾಡಿಕೊಡಿ, ಅವರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಪ್ರೋಟೀನ್ ಕೊರತೆ ಕೂಡ ಬರಲ್ಲ. ಇದು ರಿಚ್ ಪ್ರೋಟೀನನ್ನು ಹೊಂದಿರುವಂತಹ ಪರೋಟ ರೆಸಿಪಿ ಅಂತ ಹೇಳ್ತಾ ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ. ಹೌದು ಫ್ರೆಂಡ್ಸ್, ಇವತ್ತು ನಾನು ಹೆಸರು ಕಾಳಿನ ಪರೋಟ, ಹೆಸರು ಕಾಳನ್ನು ರಾತ್ರಿ ನಾನು ನೆನೆಸ್ಬಿಟ್ಟು ಇಟ್ಟಿದ್ದೆ. ಸೊ ಅದನ್ನು ನಾನು ಈಗ ಇದನ್ನು ಪಲ್ಯ ಅಥವಾ ಸಾರು ಏನು ಮಾಡ್ತಾ ಇಲ್ಲ, ಮಕ್ಕಳಿಗೆ ಗೊತ್ತೇ ಆಗಲ್ಲ ಇದರಲ್ಲಿ ಹೆಸರು ಕಾಳಿನ ಪರೋಟ ಮಾಡಿದ್ದೀವಿ ಅಂದರೆ ಹೆಸರು ಕಾಳನ್ನು ಉಪಯೋಗಿಸ್ಬಿಟ್ಟು ಪರೋಟ ಮಾಡಿದ್ದೀವಿ ಅಂತ. ಆದರೆ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ. ಈ ರೀತಿಯಾಗಿ ನಾನು ರಾತ್ರಿ ನೆನೆಸ್ಬಿಟ್ಟಿದ್ದೆ, ಬೆಳಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಲಂಚ್ ಬಾಕ್ಸಿಗೆ ಹೋಗುತ್ತೆ ಅಂತ. ಇದು ಮಕ್ಕಳಿಗೆ ಅಂತೆಲ್ಲ ಯಾರಿಗೆಲ್ಲ ಪ್ರೋಟೀನ್ ಕೊರತೆ ಇರುತ್ತಲ್ವಾ ಅವರಿಗೆ ಕೆಲವೊಂದ್ಸಲ ಈ ರೀತಿಯಾಗಿ ಮಾಡಿಕೊಡಿ. ಪಲ್ಯ ತಿನ್ನಲಿಕ್ಕೆಲ್ಲ ಸ್ವಲ್ಪ ಬೇಜಾರಾಗ್ತಾ ಇರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಈಗ 1 ಕಪ್ಪಷ್ಟು ಹೆಸರು ಕಾಳು ನೆನೆಸಿರುವಂಥ ಹೆಸರು ಕಾಳು, 4-5 ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ 1-2 ಇಂಚಷ್ಟು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ರುಬ್ಕೊಳ್ಳೋಣ, ನೀರೆಲ್ಲ ಏನು ಹಾಕೋಬಾರ್ದು, ಹಾಗೆ ರುಬ್ಕೋಬೇಕು. ಈ ರೀತಿಯಾಗಿ ರುಬ್ಕೊಳ್ಳೋಣ. ಸ್ವಲ್ಪ ತರಿ ತರಿ ಇದ್ದರೆ ಏನು ಪರವಾಗಿಲ್ಲ ನೋಡಿ, ಇಷ್ಟ ಆದರೆ ಸಾಕು ನೋಡಿ. ಈ ರೀತಿಯಾಗಿ ನೀರು ಹಾಕ್ಕೊಳ್ಳೋದೇನೆ ರುಬ್ಕೋಬೇಕಾಗತ್ತೆ. ಈಗ ನಾವೇನು ಮಾಡೋಣ ಅಂದರೆ, ಪರೋಟ ಅಂತ ಹೇಳಿದ್ದೀನಿ, ಸೊ ಅದಕ್ಕೆ ನಾನು ಗೋಧಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ. ಗೋಧಿ ಹಿಟ್ಟು ತುಂಬ ಚೆನ್ನಾಗಿರುತ್ತೆ, ಮೈದಾ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಹಾಗಾಗಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಇದರಲ್ಲಿ ಹಾಕ್ಕೊಳ್ತೀನಿ ನೋಡಿ. 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಕಪ್ ಗೋಧಿ ಹಿಟ್ಟಿನ ನಂತರ ಏನು ರುಬ್ಬಿದ್ದೀವಲ್ವ, ಹೆಸರು ಕಾಳು ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ, ಸೊ ಅದನ್ನು ಇದರಲ್ಲಿ ಹಾಕ್ಕೊಳ್ಬೇಕು. 1 ಕಪ್ಪಷ್ಟು ಹೆಸರು ಕಾಳು ನಾನು ನೆನೆಸ್ಬಿಟ್ಟು ರಾತ್ರಿ ನೆನೆಸಿ ನಾನು ಬೆಳಗ್ಗೆ ಮಾಡ್ತಾ ಇರೋದು. ನೀವು ಏನಾದರೂ ರಾತ್ರಿ ಮಾಡಬೇಕಂತ ಏನಾದ್ರು ಇದ್ದರೆ ಅಥವಾ ಬೆಳಗ್ಗೆ ನೆನೆಸ್ಬಿಡಿ, ಅಥವಾ ಅದನ್ನು ನೀವು ಕಟ್ಟಿಟ್ಬಿಟ್ರೆ ರಾತ್ರಿ ಕೂಡ ಮಾಡ್ಬೋದು ಹೆಸರು ಕಾಳನ್ನು. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, 1 ಸ್ಪೂನಷ್ಟು ಅಚ್ಚಕಾರದ ಪುಡಿ, ಹಾಗೆ 1/2 ಸ್ಪೂನಷ್ಟು ಜೀರಿಗೆ ಪುಡಿ, 1/2 ಸ್ಪೂನಷ್ಟು ಧನಿಯಾ ಪುಡಿ, 1/2 ಸ್ಪೂನಷ್ಟು ಅಜ್ವಾಯಿನ್ ಅಂದರೆ ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗು ಕೂಡ ಹಾಕ್ಕೋಬೇಕು. ಹಾಗೆ ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು, 1 ಸ್ಪೂನಷ್ಟು ನಾನು ಉಪ್ಪಿನಕಾಯಿ ರಸ ಇರುತ್ತಲ್ವ ಗ್ರೇವಿ ಉಪ್ಪಿನಕಾಯಿ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿ ಅದನ್ನು ಹಾಕ್ಕೊಳ್ಳಿ. ಕಸೂರಿ ಮೇಥಿ ಇಲ್ಲ ಅಂದರೆ ಕೊತ್ತಂಬರಿ ಅಥವಾ ಪುದೀನ ಹಾಕ್ಕೊಳ್ಳಿ. ಸೊ ಕಸೂರಿ ಮೇಥಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಪರೋಟಾದಲ್ಲಿ. ಮತ್ತು 1 ಸ್ಪೂನಷ್ಟು ನಾನು ಉಪ್ಪಿನಕಾಯಿನ ಹಾಕ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಇಲ್ಲಾಂದರೆ ಸ್ವಲ್ಪ ನಿಂಬೆಹಣ್ಣಿನ ಹುಳಿ ಹಾಕ್ಕೊಳ್ಳಿ, ಅಥವಾ 4-5 ಸ್ಪೂನಷ್ಟು ಏನಂದರೆ ಮೊಸರು ಕೂಡ ಹಾಕ್ಕೋಬೋದು. ಆದರೆ ಉಪ್ಪಿನಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಈಗ 1 ಈರುಳ್ಳಿ ನಾನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣಕ್ಕೆ ಹೆಚ್ಕೋಬೇಕಾಗತ್ತೆ, ಯಾಕಂದರೆ ನಾವು ಪರೋಟ ಮಾಡ್ತಾ ಇರೋದ್ರಿಂದ ಉದ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ದಪ್ಪ ದಪ್ಪ ಹೆಚ್ಚಿಬಿಟ್ರೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣಕ್ಕೆ 1 ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ತಿನ್ನಲ್ಲ ಅಂದರೂ ಸ್ಕಿಪ್ ಕೂಡ ಮಾಡ್ಬೋದು. 2 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರೆಲ್ಲ ಏನು ಹಾಕ್ಕೋಬಾರ್ದು, ನೀರು ಹಾಕ್ಕೊಳ್ಳೋದೇ ಇದನ್ನು ಮೊದಲು ನಾವು ಈ ರೀತಿಯಾಗಿ ಎಲ್ಲ ಕಲಸ್ಕೋಬೇಕಾಗತ್ತೆ ನೋಡಿ. ನಾವು ಇದರಲ್ಲಿ ಹಿಂಗೆ ಹಾಕ್ಕೊಂಡಿದ್ದೀವಿ, ಕಸೂರಿ ಮೇಥಿ ಹಾಕಿದ್ದೀವಿ, ಉಪ್ಪಿನಕಾಯಿ ಹಾಕಿದ್ದೀವಿ. ಸೊ ಅದ್ರ ಫ್ಲೇವರ್ ಅಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ, ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಈಗ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನಾವೊಂದು ಸೈಡಲ್ಲಿ, ಸ್ವಲ್ಪ ಸ್ವಲ್ಪನೇ ನೀರು, ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು. ಒಂದೇ ಸಲ ನೀರು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ, ಅಳಕಾಗ್ಬಿಡುತ್ತೆ, ಮತ್ತು ನಿಮಗೆ ಉದ್ಲಿಕ್ಕೆ ಕಷ್ಟ ಆಗುತ್ತೆ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೋಬೇಕು. ಈಗ 2 ಸ್ಪೂನಷ್ಟು ಮತ್ತೆ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕಲಸ್ಕೊಂಡಿದ್ದೀನಿ ನೋಡಿ. ಪರ್ಫೆಕ್ಟಾಗಿ ಈ ರೀತಿಯಾಗಿ ಕಲಸ್ಕೋಬೇಕು. ತುಂಬ ಗಟ್ಟಿಯಲ್ಲ, ತುಂಬ ತೆಳುನಲ್ಲ, ಸ್ವಲ್ಪ ಈ ರೀತಿಯಾಗಿ ಚಪಾತಿಗಿಂತ ಹಿಟ್ಟು ಕಲಸಿರೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಂಡ್ರು ಅಡ್ಡಿ ಇಲ್ಲ, ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕಾಗತ್ತೆ. ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಹಾಗಾಗಿ. ಸೊ ಅದನ್ನು 1-10 ನಿಮಿಷ ರೆಸ್ಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ 1 ಕಪ್ಪಲ್ಲಿ ನಾನು 1 ಪಾತ್ರೆಯಲ್ಲಿ ಮೊಸರನ್ನು ತೊಗೊಂಡಿದ್ದೀನಿ. ಮೊಸರೆಲ್ಲ ಈ ರೀತಿಯಾಗಿ ನೋಡಿ, ಎಲ್ಲ ಗಂಟು ಇಲ್ಲದಿರೋ ರೀತಿಯಲ್ಲಿ ಮಾಡಿಕೊಂಡು ನಂತರ 1 ಈರುಳ್ಳಿನ ನಾನು ಹೆಚ್ಕೊಳ್ತಿದ್ದೀನಿ ಇದರಲ್ಲಿ. ಅಂದರೆ ಇದು ರಾಯ್ತ, ಇಲ್ಲಿ ರಾಯ್ತ ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಮೊಸರು ರಾಯ್ತ. 1 ಈರುಳ್ಳಿ 1 ಟೊಮೆಟೊನ್ನು ಈ ರೀತಿಯಾಗಿ ಹೆಚ್ಕೊಂಡ್ಬಿಟ್ಟು ನಾನು ಈಗ ಈ ರಾಯ್ತದಲ್ಲಿ ಹಾಕ್ತೀನಿ ಮೊಸರದಲ್ಲಿ. ಈ ಮೊಸರು ತುಂಬ ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು, ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ರುಚಿಯಾಗಿದೆ ಅಂತ ಕೂಡ ಹೇಳಿದರು.
ಹಾಗಾಗಿ ನೀವು ಕೂಡ ಈ ಥರ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇಲ್ಲಿ ಒಂದು ಈರುಳ್ಳಿ, ಒಂದು ಟೊಮೊಟೊ ಹಣ್ಣು ಹೆಚ್ಚಿರೋಂಥದ್ದು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಕಲಸ್ಕೊಂಡು ಇನ್ನೂ ರುಚಿ ಜಾಸ್ತಿ ಮಾಡಲು ನಾನು ಏನು ಹಾಕ್ತಾ ಇದ್ದೀನಿ ಅಂದರೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ, ಅಂದರೆ ಜೀರಿಗೆನ ಹುರಿದ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಇದರಲ್ಲಿ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ, ರುಚಿ ಡಬಲ್ ಆಗುತ್ತೆ ಇದರಿಂದ. ಹಾಗಾಗಿ ಈಗ ಇದಕ್ಕೆ ಒಗ್ಗರಣೆ ಹಾಕೋಣ, ಇನ್ನೂ ರುಚಿ ಜಾಸ್ತಿ ಆಗುತ್ತೆ. 2-3 ಸ್ಪೂನಷ್ಟು ನಾನು ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹಿಂಗೆ ಅಷ್ಟೇ, ಮತ್ತೇನು ಬೇಡ ಜಾಸ್ತಿ. ಮತ್ತು ಇದರ ಸ್ವಲ್ಪ ಒಂದು 1/2 ಸ್ಪೂನಷ್ಟು ಅನ್ನಿ ಅಚ್ಚಕಾರದ ಪುಡಿ ಹಾಕ್ಕೊಂಡ್ಬಿಟ್ಟು ನೋಡಿ ಒಗ್ಗರಣೆ ಹಾಕಬೇಕು. ಸೊ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ, ರುಚಿ ಮಾತ್ರ ನಿಮ್ಗೆ ಇದ್ರ ತಿಂದ ಮೇಲೇ ಗೊತ್ತಾಗುತ್ತೆ, ಅಷ್ಟೊಂದು ರುಚಿಯಾಗಿರುತ್ತೆ. ಸೊ ಈ ಒಗ್ಗರಣೆ ರಾಯ್ತ ಕೂಡ ರೆಡಿ ಆಯಿತು. ಈಗ ಅಷ್ಟರಲ್ಲಿ ಈಗ ನಾವು ಹಂಚನ್ನು ಇಟ್ಬಿಟ್ಟು ನಾವು ಪರೋಟನ ಮಾಡ್ಕೊಳ್ಳೋಣ. ಹೇಳಿದ್ನಲ್ವ, ಈ ಪರೋಟ ಬಿಸಿ ಬಿಸಿ ಮಾಡ್ಕೊಂಡು ತಿಂತಾ ಇದ್ರೆ ನಿಮ್ಮ ಅಂದರೆ ಎಣಿಸೋದೇ ಇಲ್ಲ, ಬೇಕಾಗಿಲ್ಲ, ನಿಮ್ಗೆ ಹೊಟ್ಟೆ ತುಂಬುತ್ತೆ, ಆದರೆ ಬಾಯಿ ರುಚಿ ಮಾತ್ರ ಬೇಡ ಅಂತ ಅನ್ಸೋದೇ ಇಲ್ಲ, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗಾಗಿ ಲಂಚ್ ಬಾಕ್ಸ್ಗೆ ಎಲ್ಲ ತಾಯಂದ್ರಿಗೆ ಏನು ಮಾಡಬೇಕಪ್ಪ ಬೆಳಗ್ಗೆ ಅಂತ ಎಲ್ಲರಿಗೂ ಹೆಚ್ಚಾಗಿ ಟೆನ್ಷನ್ ಇರುತ್ತೆ. ದಿನ ರೈಸ್ ಐಟಮ್ ಅಥವಾ ಅದು ಇದು ತಿಂತಾ ಇದ್ದು ಬೇಜಾರಾಗಿದ್ದರೆ ಕೆಲವೊಂದು ಸಲ ಈ ರೀತಿಯಾಗಿ ಪರೋಟ ಮಾಡ್ಕೊಳ್ಳಿ. ಇಲ್ಲಿ ಹಂಚಿಟ್ಟಿದ್ದೀನಿ, ಬಿಸಿ ಆಗ್ತಾ ಇರುತ್ತೆ. ಈಗ ಇಲ್ಲಿ ಸ್ವಲ್ಪ ಅಂತ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗುತ್ತೆ ಹಿಟ್ಟು. ಇಲ್ಲಿ ತೋರಿಸ್ತೀನಿ ನೋಡಿ, ಸ್ವಲ್ಪ ಒಣ ಹಿಟ್ಟು ಕೂಡ ಹಾಕ್ಕೊಂಡು ಉದ್ಕೊಂಡಿದ್ದೀನಿ ಈ ರೀತಿಯಾಗಿ. ಆಮೇಲೆ ಸ್ವಲ್ಪ ಮೇಲೆ ಈ ಸ್ವಲ್ಪ ಉದ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕಾಗತ್ತೆ. 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕೈಯಿಂದ ಸ್ಪ್ರೆಡ್ ಮಾಡಬೇಕು. ನಂತರ ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಒಣ ಹಿಟ್ಟನ್ನು ಹಾಕ್ಕೊಂಡು ಲೈಟಾಗಿ ಹಾಕ್ಕೋಬೇಕು. ನಾನು ಹಾಕ್ತಾ ಇದ್ದೀನಲ್ವ ಅದೇ ರೀತಿ ಒಂದು ಚಾಕುವಿನಿಂದ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಅದನ್ನು ರೋಲ್ ಮಾಡಬೇಕು ಈ ಥರ, ನೀವು ನೋಡ್ತಾ ಇದ್ರಲ್ವ, ತುಂಬ ಚೆನ್ನಾಗಿ ಈ ಥರ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ಪ್ರೆಸ್ ಮಾಡಬೇಕಾಗತ್ತೆ ನೋಡಿ. ಈ ರೀತಿ ಮಾಡಿಕೊಂಡು ಇವೆಲ್ಲ ಇಟ್ಕೊಂಡ್ಬಿಟ್ರೆ ಒಂದೇ ಸಲ ಫಟಾಫಟ್ ಅಂತ ನೀವು ಬೇಗ ಬೇಗ ಉದ್ದುಬಿಟ್ಟು ನೀವು ಪರೋಟನ ಮಾಡ್ಕೋಬೋದು ನೋಡಿ. ನಿಮಗೆ 2 ತೋರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಸ್ವಲ್ಪ ಉದ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಒಂದು ಚಾಕುವಿನಿಂದ ಸ್ವಲ್ಪ ಮಿಡ್ಲಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸೈಡಲ್ಲಿ. ಆಮೇಲೆ ಅದನ್ನ ರೋಲ್ ಮಾಡ್ಕೊ. ಮಕ್ಕಳು ಹೆಸರು ಕಾಳು ಪಲ್ಯ ಸಾರು ಏನಾದ್ರು ಕೊಟ್ಟರೆ ತಿನ್ನೋದೇ ಇಲ್ಲ, ಹಾಗಾಗಿ ಅವರಿಗೆ ಈ ರೀತಿಯಾಗಿ ಪ್ರೋಟೀನ್ ಭರಿತ ಒಂದು ರೆಸಿಪಿನ ಮಾಡಿಕೊಟ್ರೆ ಮತ್ತು ಇಷ್ಟಪಟ್ಟು ಕೂಡ ತಿಂತಾರೆ. ಈ ರಾಯ್ತ ಜೊತೆ ಈ ಪರೋಟ ತುಂಬ ಚೆನ್ನಾಗಿರುತ್ತೆ, ಅವರು ಪದೇ ಪದೇ ಕೇಳಿ ತಿಂತಾರೆ. ಹಾಗಾಗಿ ನಾವು ಆರೋಗ್ಯಕರವಾದ ರೆಸಿಪಿನ ಆವಾಗವಾಗ ಲಂಚ್ ಬಾಕ್ಸ್ಗೆ ಈ ರೀತಿ ಹಾಕಿಕೊಟ್ರೆ ನಮಗೂ ಖುಷಿಯಾಗುತ್ತೆ, ಮಕ್ಕಳಿಗೆ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾ ನೋಡಿ ಈ ರೀತಿಯಾಗಿ ಉದ್ಕೊತಾ ಇದ್ದೀನಿ. ಈಗ ನಾನು ಏನು ರೋಲ್ ಮಾಡಿಟ್ಟಿದ್ದಲ್ವ ಅದನ್ನು ಉದ್ದುಬಿಟ್ಟು ಸ್ವಲ್ಪ ದಪ್ಪನೇ ಇರಬೇಕು. ಈಗ ಹಂಚು ಕೂಡ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ತುಪ್ಪ ಬೆಣ್ಣೆ ನಿಮ್ಗೆ ಏನು ಇಷ್ಟನೋ ಅದು ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಇದನ್ನು ಈ ರೀತಿಯಾಗಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಮತ್ತೇನಂದರೆ ಹೆಸರು ಕಾಳು ಹಾಕಿದ್ದೀವಿ, ಹಾಗಾಗಿ ಅದು ಸ್ವಲ್ಪ ಹಸಿ ಹೆಸರು ಕಾಳೇ ತಿನ್ಬೋದು, ಅಂದರೆ ನೆನೆಸಿ ಮೊಳಕೆ ಕಾಳಿದ ಹೆಸರು ಕಾಳು ಹಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳು ಇದನ್ನೆಲ್ಲ ತಿನ್ನಲ್ಲ, ಹಾಗಾಗಿ ಈ ರೀತಿಯಾಗಿ ನಾವು ಅವರಿಗೆ ಮಾಡಿಕೊಡೋಣ. ಸೊ ಎರಡು ಕಡೆ ಚೆನ್ನಾಗಿ ನೋಡಿ ಈಗ ನಾನು ಅದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ. ಬಿಸಿ ಇರುವಾಗಲೇ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವ, ಹಿಂಗೆ ಮಾಡಿಬಿಟ್ರೆ ನೋಡಿ ಪದ್ರ ಪದ್ರ ಆಗಿ ಬರುತ್ತೆ ಹೇಳಿ. ಅದಕ್ಕೆ ನಾನು ಆ ಥರ ಮಾಡಿದ್ದು. ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಈಗ ರೆಸ್ಟೋರೆಂಟ್ ಹೋಟ್ಲಲ್ಲೆಲ್ಲ ತಿಂತಾರಲ್ವ ಆ ರೀತಿಯಾಗಿ ಬರುತ್ತೆ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತಣ್ಣಗಾದರೂ ಕೂಡ ಅದೇ ರುಚಿ ಇರುತ್ತೆ. ನೀವು ಬೆಳಗ್ಗೆ ಮಾಡಿಟ್ಟು ರಾತ್ರಿ ಕೂಡ ತಿನ್ಬೋದು, ಅಥವಾ ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀರ ಔಟ್ ಸೈಡಲ್ಲಿ ಈ ರೀತಿಯಾಗಿ ಮಾಡಿ ನೀವು ಬಾಕ್ಸಲ್ಲಿ ಹಾಕ್ಕೊಂಡು ಹೋದರೆ ಇದಕ್ಕೆ ಪಲ್ಲೆ ಚಪ್ಪ ಅಂದರೆ ಏನು ಬೇಡ ಇದಕ್ಕೆ, ಹಾಗೆ ಕೂಡ ತಿನ್ಬೋದು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ಉದ್ಕೊಂಡ್ಬಿಟ್ಟು ಎಣ್ಣೆ ಹಚ್ಚಿ ಸ್ವಲ್ಪ ನಾನು ಒಣ ಹಿಟ್ಟಾಗದೆ ಒಂದು ಚಾಕುವಿನಿಂದ ಸ್ವಲ್ಪ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ರೋಲ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಮಾಡಿಕೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲೋಸ್ ಮಾಡಿ ನೋಡಿ. ಈಗ ಸ್ವಲ್ಪ ನಾವು ಬೇಕಾದ್ರೆ ಕೆಳಗಡೆ ಒಣ ಹಿಟ್ಟು ಬೇಕಂದ್ರೆ ಹಾಕ್ಕೋಬೋದು, ಹಾಕ್ಕೊಂಡು ಈ ರೀತಿಯಾಗಿ ಉದ್ಕೋಬೇಕಾಗತ್ತೆ. ಈ ರೀತಿ ಮಾಡಿಕೊಂಡ್ರೆ ಅದು ಒಂಥರ ಪದರ ಪದರ ಆಗಿ ಬರುತ್ತೆ. ಹೋಟ್ಲು ರೆಸ್ಟೋರೆಂಟಲ್ಲೆಲ್ಲ ಮಕ್ಕಳು ತಿಂತಿರ್ತಾರೆ, ಅದನ್ನೇ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಟ್ರೆ ಅವ್ರ ಲಂಚ್ ಬಾಕ್ಸ್ಗೆಲ್ಲ ಖುಷಿ ಖುಷಿಯಾಗಿ ಇಷ್ಟಪಟ್ಟು ಫುಲ್ ಲಂಚ್ ಬಾಕ್ಸ್ ಖಾಲಿ ಮಾಡಿಕೊಂಡು ಬರ್ತಾರೆ ಅಂತ ಈ ರೀತಿ ನಾನು ಮಾಡ್ತಾ ಇರೋದು ನೋಡಿ. ಇದೇ ರೀತಿಯಾಗಿ ನಾನು ಎಲ್ಲ ಪರೋಟನ ಬೇಯಿಸ್ಕೊಳ್ತೀನಿ ಚೆನ್ನಾಗಿ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ತುಪ್ಪ ಎಣ್ಣೆ ಬೆಣ್ಣೆ ಏನಾದರೂ ಹಾಕ್ಕೊಳ್ಳಿ, ಆದರೆ ರುಚಿ ಮಾತ್ರ ಸೂಪರಾಗಿರುತ್ತೆ. ಡಯೆಟ್ ಮಾಡೋರು ಏನು ಹಾಕ್ಕೊಳ್ಳದೆ ಹಾಗೆ ತುಪ್ಪ ಎಣ್ಣೆ ಬೆಣ್ಣೆ ಏನು ಹಾಕ್ಕೊಳ್ಳೋದಕ್ಕೆ ಕೂಡ ನೀವು ಇದನ್ನು ಬೇಯಿಸ್ಕೊಂಡ್ಬಿಟ್ಟು
ಚೆನ್ನಾಗಿ ನೀವು ಎಷ್ಟು ಬೇಕಷ್ಟು ಹೊಟ್ಟೆ ತುಂಬ ತಿನ್ಬೋದು. ಮತ್ತು ನೋಡಿದ್ರಲ್ವಾ ಫ್ರೆಂಡ್ಸ್, ಇಷ್ಟು ಸರಳವಾಗಿ ನಾವು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಈ ರೀತಿ ಆರೋಗ್ಯಕರವಾದ ರೆಸಿಪಿ ಈಸಿಯಾಗಿ ನಾವು ಈ ರೀತಿಯಾಗಿ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಎಲ್ಲ ಪರೋಟ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಈ ಒಗ್ಗರಣೆ ರಾಯ್ತನ ಕೂಡ ನಾನು ನೋಡಿ ಲಂಚ್ ಬಾಕ್ಸಿಗೆ ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಮಾಡಿಕೊಡಿ, ಅವ್ರು ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಡು ಬರ್ತಾರೆ. ಸೊ ನಾನು ಈ ರೀತಿಯಾಗಿ ಅವರಿಗೆ ಬ್ರೇಕ್ಫಾಸ್ಟಿಗೆ ನಾನು ಪ್ರಿಪೇರ್ ಮಾಡಿ ಈಗ ಕೊಡ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.